ನಾಡು ನುಡಿ ನೆಲ ಜಲದ ರಕ್ಷಣೆಗಾಗಿ ನಾವೆಲ್ಲ ಕಂಕಣಬದ್ಧರಾಗಿ ನಿಲ್ಲಬೇಕು. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವಿದೆ. ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿರುವುದು ಅದರ ಮಹತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಉಪ್ಪಾರ ಬುದ್ದಿನಿ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಗ್ರಾಮ ಘಟಕದ ಪದಾಧಿಕಾರಿಗಳ ಆಯ್ಕೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಸ್ಕಿ ತಾಲೂಕಾಧ್ಯಕ್ಷ ಬಸವರಾಜ ಡಿ ಉದ್ಬಾಳ್, ನಾಡು ನುಡಿ ನೆಲ ಜಲಕ್ಕೆ ಧಕ್ಕೆಯಾದಾಗ ಬೀದಿಗಿಳಿದು ಹೋರಾಟ ಮಾಡಲು ಕರೆ ಕೊಟ್ಟಿದ್ದಾರೆ. ಅದು ಕೆಲವೊಂದು ಸಂಘಟನೆ ಆಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ನಮ್ಮ ಸಂಘಟನೆ ಯಾವ ಥರ ತಪ್ಪು ಚುಕ್ಕಿ ಬರದಂಗೆ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದು ಬಂದು ಎಲ್ಲರೂ ಬಂದು ಒಂದು ಸಹಕರಿಸಿದ್ದಕ್ಕೆ ಎಲ್ಲರೂ ಧನ್ಯವಾದ ತಿಳಿಸುತ್ತೇನೆ. ಅದು ನಾಲ್ಕು ಮಾತ್ರ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಇದು ತುಂಬ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘಟನೆ ಯಾವ ರೀತಿಯಾಗಿರಬೇಕು, ಅದೇ ರೀತಿ ನಮ್ಮ ನಾಡು ನುಡಿ ಜಲ ಭಾಷೆ ಅದೇ ರೀತಿ ಈ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ನಮ್ಮ ಹೋರಾಟ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮಾತುಗಳಲ್ಲಿ ಇದ ನುಡಿಯನ್ನು ಹೇಳಿದಂಥ ಶ್ರೀ ಬಸವರಾಜ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಒಂದು ನಂತರ ಮಾತನಾಡಿದ ಬುದ್ದಿನ್ನೆ ಗ್ರಾಮದ ಗ್ರಾಮ ಘಟಕದ ನೂತನ ಅಧ್ಯಕ್ಷ ಹನುಮೇಶ ಗೌಡ, ನನಗೆ ನೀಡಿದ ಜವಾಬ್ದಾರಿಯನ್ನ ಶಕ್ತಿ ಮೀರಿ ನಿಭಾಯಿಸುತ್ತೇನೆ. ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಸಂಘದ ಶ್ರೇಯಾಭಿವೃದ್ಧಿಗಾಗಿ ನಾವು ಸದಾ ಕಂಕಣಬದ್ಧರಾಗಿರುತ್ತೇವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ಧ್ವಜಾರೋಹಣ ಮಾಡಿ ನಾಡಗೀತೆ ಹಾಡಿ ಗೌರವ ಸಮರ್ಪಣೆಯನ್ನ ಕೂಡ ಮಾಡಲಾಗಿದೆ. ರಾಮಣ್ಣ ಜಿ ಉದ್ಬಾಳ್ ಗೌರವಾಧ್ಯಕ್ಷರು, ಪ್ರಶಾಂತ್ ಎಂ ಕೋಟಾರಿ ಹಾಗೂ ಉಪ್ಪಾರ ಬುದ್ದಿನ್ನಿ ಗ್ರಾಮ ಘಟಕದ ಅಧ್ಯಕ್ಷ ಹನುಮೇಶ್ ಗೌಡ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಸುರೇಶ್ ಬಳಗಾನೂರು, ಎಸ್9 ಟಿವಿ, ಮಸ್ಕಿ.